ಭಾರತ ಕೃಷಿ ಪ್ರಧಾನ ರಾಷ್ಟ್ರ ಇಲ್ಲಿ ವ್ಯವಸಾಯವೇ ಮೂಲ ಕಸಬು ಹಾಗೆ ಅದೇ ಬದಲಾಯಿಸುತ್ತಾ ಬಂದಿದೆ ಜನರ ನಸಿಬು ಹೌದು ಒಕ್ಕಲಿಗ ಒಕ್ಕದಿದ್ದರೆ ಜಗವೆಲ್ಲ ಬಿಕ್ಕುವುದು ಎಂಬ ಮಾತು ರೈತನ ಮಹತ್ವವನ್ನ ಜಗತ್ತಿಗೆ ಸಾರಿ ಸಾರಿ ಹೇಳುತ್ತಿದೆ ರೈತನ ನೇಗಿಲು ನಿಂತ ದಿನವೇ ತಿರುಗುವ ಭೂಮಿಯು ನಿಂತು ಬಿಡುತ್ತದೆ ಆದಿ ಅನಾದಿ ಕಾಲದಿಂದಲೂ ರೈತ ಕಾಲದಿಂದ ಕಾಲಕ್ಕೆ ತನ್ನ ಪರಿಕರವನ್ನ ಬದಲಿಸಿಕೊಂಡು ಪರಿಸರವನ್ನ ಬದಲಾಯಿಸುತ್ತಾ ಬಂದಿದ್ದಾನೆ ಜನಸಂಖ್ಯಾ ಸ್ಫೋಟವಾದಾಗ ಹಸಿರು ಕ್ರಾಂತಿ ಮಾಡಿ ಎಲ್ಲರ ಉಸಿರನ್ನ ಸರಾಗವಾಗಿ ಆಡುವಂತೆ ಮಾಡಿದ ಧೀಮಂತ ಹೃದಯ ಶ್ರೀಮಂತ ಈ ಅನ್ನದಾತ ಅಂತಹ ರೈತನಿಂದ ತಂತ್ರಜ್ಞಾನವನ್ನ ಬಳಸಿಕೊಂಡು ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿ ಪಡೆದು ಸಾಧಕರ ಸಾಲಿಗೆ ಸೇರಿ ನಂಬಿದವರಿಗೆ ಮೋದಕ ಉಣಬಡಿಸುತ್ತಿರುವುದು ನಿಜಕ್ಕೂ ಆದರಣೀಯ ಹಾಗೂ ಶ್ಲಾಘನೀಯ ಕಾರ್ಯಕ್ಕೆ ಭಾಗಿಯಾಗಿದ್ದಾನೆ ಆದರೆ ಅದೇ ಪ್ರತೀಕವೆಂಬಂತೆ ರಾಯಚೂರು ಜಿಲ್ಲೆಯಲ್ಲಿಯೇ ಮೊಟ್ಟಮೊದಲ ಬಾರಿಗೆ ಇಂದು ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಹಾಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಜಂಗಮರಹಳ್ಳಿ ಗ್ರಾಮದ ಮಲ್ಲಿಕಾರ್ಜುನ್ ಪಾಟೀಲ್ ಯತ್ತಲದಿನ್ನಿ ಅವರ ಗದ್ದೆಯಲ್ಲಿ ಕೃಷಿ ಇಲಾಖೆ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಅಡಿಯಲ್ಲಿ ದೊಡ್ಡ ಮಲ್ಲಯ್ಯ ತಾತನವರ ಪೂಜಾ ಕೈಂಕರ್ಯದ ಮುಖೇನ ಹಾಲಾಪುರ ಕ್ಷೇತ್ರದ ತಾಲೂಕಾ ಪಂಚಾಯಿತಿ ಸದಸ್ಯ ಬಸಪ್ಪ ಜಂಗಮರಹಳ್ಳಿಯವರ ಅಮೃತ ಹಸ್ತದಿಂದ ಭತ್ತ ನಾಟಿ ಮಾಡುವ ಮೂಲಕ ಯಂತ್ರವನ್ನ ಬಳಸಿ ಆಧುನಿಕ ಕೃಷಿ ಪದ್ಧತಿಗೆ ಚಾಲನೆಯನ್ನ ನೀಡಲಾಗಿದೆ ನಂತರ ಯಂತ್ರದ ಕುರಿತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಯೋಜನಾ ಅಧಿಕಾರಿ ಪಾಂಡುಗೌಡರವರು ಮಾತನಾಡುತ್ತಾ ನಮ್ಮ ದೇಶ ತಂತ್ರಜ್ಞಾನ ವಿಜ್ಞಾನ ಕ್ಷೇತ್ರದಲ್ಲಿ ಶರವೇಗದಲ್ಲಿ ಮುನ್ನುಗ್ಗುತ್ತಿದೆ ಅದರ ಸದ್ಬಳಕೆ ನಮ್ಮ ಗ್ರಾಮೀಣ ಭಾಗದ ರೈತರು ಮಾಡಿಕೊಳ್ಳಬೇಕಿದೆ ಎಂದು ತಿಳಿಸಿದ್ದಾರೆ ಅಷ್ಟೇ ಅಲ್ಲದೆ ರೈತರ ಅನುಕೂಲಕ್ಕಾಗಿ 1 ಎಕರೆ ಭತ್ತ ನಾಟಿ ಮಾಡಲು 1800 ರೂಪಾಯಿಗಳನ್ನು ಈ ಯಂತ್ರಕ್ಕೆ ನಿಗದಿ ಮಾಡಲಾಗಿದೆ ಎಂದು ಯೋಜನಾ ಅಧಿಕಾರಿ ಪಾಂಡುಗೌಡ ಹೇಳಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಸಹಾಯಕ ಕೃಷಿ ಅಧಿಕಾರಿಗಳಾದ ಸದ್ದಾಂ ಹುಸೇನ್ ತಾಹಿರಾ ಬೇಗಂ ಮುಖಂಡರಾದ ಪಂಪನಗೌಡ ಎದ್ದಲದಿನ್ನಿ ಏರಿತಾತ ಜಂಗಮರಹಳ್ಳಿ ಸೇರಿದಂತೆ ಇನ್ನಿತರರು ಇದೇ ವೇಳೆ ಭಾಗಿಯಾಗಿದ್ದರು ಬ್ಯೂರೋ ರಿಪೋರ್ಟ್ ಸುರೇಶ್ ಬಳಗಾನೂರು ಎಸ್9 ಟಿವಿ ಮಸ್ಕಿ